ಅಸ್ಥಿರವಾದ ಸರ್ಕಾರದಿಂದ ಲಾಭ ಇಲ್ಲ ನಷ್ಟವೇ ಜಾಸ್ತಿ ಅಸ್ಥಿರ ಸರ್ಕಾರ ಇದ್ದಾಗ ದೇಶದ ಪ್ರಗತಿಗೆ ಬೇಕಾದಂತ ಯೋಜನೆಗಳನ್ನು ನಿರ್ಣಯ ಮಾಡುವಂತದ್ದು ನಿಧಾನ ಆಗುತ್ತೆ ಆದರೆ ಭ್ರಷ್ಟಾಚಾರ ಮಾತ್ರ ಬಹಳ ಬೇಗ ಬಹಳ ವೇಗವಾಗಿ ನಡೆಯುವಂತದ್ದನ್ನ ನಾವು ನೋಡಿದೀವಿ ನಾವು ಈ ಬಾರಿ ಅಸ್ಥಿರ ಸರ್ಕಾರಕ್ಕೆ ನಾವು ಅವಕಾಶ ಕೊಡಬಾರದು ಕಾಂಗ್ರೆಸ್ ಮತ್ತು ಜೆಡಿಎಸ್ ನವರ ಈ ಭ್ರಷ್ಟಾಚಾರದ ಕಪ್ಪಿಮುಷ್ಟಿಯಿಂದ ಕರ್ನಾಟಕವನ್ನು ನಾವು ಬಚಾವು ಮಾಡಬೇಕಾಗಿದೆ ಅದು ಈ ಬಾರಿಯ ಚುನಾವಣೆಯ ನಮ್ಮ ಗುರಿ ಆಪನೆ ದೇಖಾ ಹೈ ಆಪನೆ ಕೇಂದ್ರ ಮೇ ಅನೇಕೋ ದಶಕೋ ಬಾದ್ एक स्थिर और मजबूत सरकार बनाई तो क्या परिणाम आया केंद्र की बीजेपी सरकार ने ऐसे ऐसे बड़े काम किए जो कई दशकों से पेंडिंग थे 2014 से पहले के करप्शन काल में कांग्रेस सरकार के कालखंड में दुनिया भारत से सारी उम्मीदें छोड़ चुकी थी बीजेपी को दिए आपके एक वोट ने सारी स्थिति बदल दी आज भारत की प्रतिष्ठा बुलंदी पर है अर्थव्यवस्था की गति तेज है और दुनिया भारत को ब्राइट स्पॉट बता रही है भारत ने जिस मजबूती से कोरोना का मुकाबला किया है उसकी चर्चा पूरी दुनिया में है भारत ने दुनिया का सबसे बड़ा वैक्सीनेशन अभियान चलाकर अपना सामर्थ्य दिखा दिया है और हिंदुस्तान के करोड़ों लोगों को मुफ्त वैक्सीन दिया है ನೀವೀಗಾಗಲೇ ನೋಡಿದಿರಿ ಕೇಂದ್ರದಲ್ಲಿ ಒಂದು ಸ್ಥಿರ ಸರ್ಕಾರ ಬಂದ್ರೆ ಆಡಳಿತ ನಡೆಸಿದ್ರೆ ಅದರ ಲಾಭ ಏನು ಅನ್ನುವಂಥದ್ದು ನಾವು ಕಂಡಿದ್ದೇವೆ ಅನೇಕ ದಶಕಗಳ ನಂತರದಲ್ಲಿ ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸಂಪೂರ್ಣ ಬಹುಮತದ ಸರ್ಕಾರವನ್ನು ನೀವು ನೋಡಿದ್ರಿ ನೀವು 2014ಕ್ಕಿಂತ ಮುಂಚೆ ಕಾಂಗ್ರೆಸ್ ಸರ್ಕಾರದ ಕಾಲಘಟ್ಟದಲ್ಲಿ ಏನೆಲ್ಲ ಭ್ರಷ್ಟಾಚಾರ ನಡೀತು ಇದನ್ನ ನೋಡಿದಂತ ಪ್ರಪಂಚದ ಜನ ಭಾರತದ ಬಗ್ಗೆ ಎಲ್ಲ ಆಶೆಗಳನ್ನು ಬಿಟ್ಟು ಬಿಟ್ಟಿದ್ರು ಯಾವುದೇ ಆಶೆ ಇಟ್ಕೊಂಡಿರಲಿಲ್ಲ ಆದರೆ ನಿಮ್ಮ ಆ ಒಂದು ಓಟು 2014ರಲ್ಲಿ ಕೊಟ್ಟಂತ ಆ ಓಟು ಚಿತ್ರಣವನ್ನ ಪರಿಸ್ಥಿತಿಯನ್ನ ಬದಲಾವಣೆ ಮಾಡಿಬಿಟ್ಟಿದೆ ಇವತ್ತು ಇವತ್ತು ಪ್ರಪಂಚದಲ್ಲಿ ಭಾರತಕ್ಕೆ ತನ್ನದೇ ಆದಂತಹ ಪ್ರತಿಷ್ಠೆ ಗೌರವ ಬೆಳೆದು ನಿಂತಿದೆ ಇವತ್ತು ನಮ್ಮ ಅರ್ಥವ್ಯವಸ್ಥೆಯಲ್ಲಿ ಆರ್ಥಿಕತೆಯಲ್ಲಿ ಬಹಳ ದೊಡ್ಡದಾದಂಥ ವೇಗ ನಿರ್ಮಾಣ ಆಗಿದೆ ಇವತ್ತು ಭಾರತವನ್ನ ಒಂದು ಹೊಳೆಯುವ ಜಾಗವಾಗಿ ಹೊಳೆಯುವ ನಕ್ಷತ್ರವಾಗಿ ಬ್ರೈಟ್ ಸ್ಪಾಟ್ ಆಗಿ ಪ್ರಪಂಚ ನೋಡೋದನ್ನ ನಾವು ನೋಡ್ತಾ ಇದ್ದೀವಿ ನಾವು ಮಜಬೂತಿಯಾದಂತಹದ್ದು ಒಳ್ಳೆಯ ಸರ್ಕಾರ ಇದ್ದಾಗ ಹೇಗಿರುತ್ತೆ ಅನ್ನೋದಕ್ಕೆ ಕರೋನಾ ಕಾಲದಲ್ಲಿ ನಾವು ನಡ್ಕೊಂಡಂತ ರೀತಿ ಇಡೀ ಪ್ರಪಂಚಕ್ಕೆ ಒಂದು ಮಾರ್ಗದರ್ಶಕವಾಗಿದೆ ಇವತ್ತು ಇಡೀ ಪ್ರಪಂಚದಲ್ಲಿ ಅದರ ಬಗ್ಗೆ ಚರ್ಚೆ ನಡೀತಾ ಇದೆ ಅಷ್ಟೇ ಅಲ್ಲ ಈ ಒಂದು ವ್ಯಾಕ್ಸಿನೇಷನ್ ಅಭಿಯಾನ ಏನಿದೆ ಅದು ಭಾರತದ ಸಾಮರ್ಥ್ಯ ಏನು ಅನ್ನೋದನ್ನ ಪ್ರಪಂಚಕ್ಕೆ ತೋರಿಸಿಕೊಟ್ಟಿದೆ ಇವತ್ತು ಭಾಯಿಯವರ ಬಹನು ಬಿಜೆಪಿ ಕಾ ಸಂಕಲ್ಪ ಕರ್ನಾಟಕ ಕೋ ಭಾರತ ಕಾ
नंबर वन राज्य बनाने का है। इसलिए कर्नाटका में डबल इंजन की सरकार जरूरी है। जितने दिन यहां बेंगलुरु में कांग्रेस जेडीएस का गठबंधन रहा, कर्नाटका के विकास पर भी ब्रेक लग गया। जब कर्नाटका में डबल इंजन की सरकार बनी, तब यहां के विकास ने नई गति पकड़ी। साथियों, जैसे आपने केंद्र में तेज गति वाला इंजन लगा रखा है, तो कर्नाटका में भी वैसा ही इंजन बने रहना जरूरी है। कांग्रेस का कमजोर और आउटडेटेड इंजन कभी कर्नाटका का विकास नहीं कर सकता। बीजेपी ये बारी ಒಂದು ಸಂಕಲ್ಪವನ್ನು ಮಾಡಿದೆ, ಕರ್ನಾಟಕವನ್ನ ಇಡೀ ದೇಶದಲ್ಲಿ ಭಾರತ ದೇಶದಲ್ಲಿ ನಂಬರ್ ಒನ್ ರಾಜ್ಯವನ್ನಾಗಿ ಮಾಡಬೇಕು ಅನ್ನುವಂಥದ್ದು ಭಾರತೀಯ ಜನತಾ ಪಾರ್ಟಿಯ ಸಂಕಲ್ಪ। ಇದಕ್ಕೆ ಅತ್ಯಂತ ಅವಶ್ಯಕವಾದಂಥದ್ದು ಡಬಲ್ ಇಂಜಿನ್ ಸರ್ಕಾರ ಬೇಕು। ಈ ಹಿಂದೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ಸರ್ಕಾರ ಇದ್ದಾಗ ಯಾವ ರೀತಿ ನಡೆಯಿತು ಅಂತ ನಾವು ನೋಡಿದ್ದೇವೆ। ಅವರು ಯಾವುದೇ ವಿಕಾಸವನ್ನ ಅಭಿವೃದ್ಧಿಯನ್ನ ಮಾಡಲಿಕ್ಕೆ ಮನಸ್ಸನ್ನೇ ಮಾಡಲಿಲ್ಲ, ಅದಕ್ಕೆ ಬ್ರೇಕ್ ಹಾಕ್ತಾ ಇದ್ರು। ಆದರೆ ಮತ್ತಿನ್ನೊಮ್ಮೆ ಡಬಲ್ ಇಂಜಿನ್ ಸರ್ಕಾರ ಬಂತು। ಸರ್ಕಾರ ಬಂದ ನಂತರದಲ್ಲಿ ಅಭಿವೃದ್ಧಿಯ ವೇಗ ಹೆಚ್ಚಾಗಿದ್ದನ್ನ ನಾವು ನೋಡ್ತಾ ಇದ್ದೇವೆ। ಅಷ್ಟೇ ಅಲ್ಲ, ಈ ಬಾರಿ ಈ ಒಂದು ಅಭಿವೃದ್ಧಿಯನ್ನ ನಾವು ಮುಂದುವರಿಸಬೇಕಾದಂತ ಅವಶ್ಯಕತೆ ಇದೆ, ಅನಿವಾರ್ಯತೆ ಇದೆ। ಅದಕ್ಕೆ ಕೇಂದ್ರದ ಸರ್ಕಾರದಲ್ಲಿ ಇರುವಂತ ಎಂಜಿನ್ ಎಷ್ಟು ಒಳ್ಳೆಯ ಸಾಮರ್ಥ್ಯದ ಎಂಜಿನ್ ಇದೆಯೋ, ಎಷ್ಟು ವೇಗವಾಗಿ ಹೋಗುತ್ತೋ ಎಂಜಿನ್, ಅಂಥದೇ ಒಂದು ಇಂಜಿನ್ ಅನ್ನ ಕರ್ನಾಟಕದಲ್ಲೂ ನಾವು ಸ್ಥಾಪನೆ ಮಾಡಬೇಕು। ಅದು ಕಾಂಗ್ರೆಸ್ನ ಆ ಒಂದು ದುರ್ಬಲವಾದಂತ ಇಂಜಿನ್ನು, ಔಟ್ಡೇಟೆಡ್ ಅಂದ್ರೆ ಕಾಲಬಾಹಿರವಾದಂತಹದ್ದು, ಇನ್ನು ಸರಿಯಾಗಿ ಹೇಳಬೇಕು ಅಂದ್ರೆ ಗುಜರಿ ಇಂಜಿನ್, ಅದನ್ನ ಇಟ್ಕೊಂಡ್ರೆ ದೇಶದಲ್ಲಿ ಕರ್ನಾಟಕದಲ್ಲಿ ಯಾವುದೇ ಅಭಿವೃದ್ಧಿ ವಿಕಾಸ ಆಗುವುದಿಲ್ಲ। ಸಾಥಿಯೋ, डबल इंजन सरकार आधुनिक कनेक्टिविटी के लिए जो काम कर रही है, वह इस पूरे क्षेत्र में नई संभावनाएं बनाएगा। बंगलुरु चेन्नई एक्सप्रेसवे जो यहां के किसानों और इंडस्ट्री दोनों के लिए नए अवसर बनाएगा, उस पर तेजी से काम चल रहा है। मल्टीनेशनल कंपनियां कोलार जैसे जिलों में भी आए, यहां इंडस्ट्री का विस्तार हो, ये भी हमारा प्रयास है। अच्छी कनेक्टिविटी से कितना लाभ होता है, इसका एक उदाहरण फेमस मुलबागल डोसा भी है। अच्छी कनेक्टिविटी ने इस डोसे का स्वाद दूर दूर तक पहुंचा दिया है। ವಿಕಾಸದ ಹಾದಿಗೆ ಅತ್ಯಂತ ಪೂರಕವಾದಂತ ಸಂಗತಿ ಯಾವುದು ಅಂತಂದ್ರೆ ಜೋಡಣೆ, ಸಂಪರ್ಕ। ಆ ಸಂಪರ್ಕ ಈ ಬಾರಿ ನಾವು ವಿಶೇಷವಾದಂತಹ ಮಹತ್ವವನ್ನು ನೀಡಿದ್ದೇವೆ।
ನೀವೆಲ್ಲ ನೋಡ್ತಾ ಇದ್ದೀರಿ ಗಮನಿಸಿದ್ದೀರಿ ಬೆಂಗಳೂರು ಮತ್ತು ಚೆನ್ನೈ ಎಕ್ಸ್ಪ್ರೆಸ್ ಹೈವೇ ಬರ್ತಾ ಇದೆ ಎಷ್ಟು ಬೇಗ ರಸ್ತೆ ನಿರ್ಮಾಣ ಆಗ್ತಾ ಇದೆ ಅನ್ನೋದನ್ನು ನೀವೆಲ್ಲ ನೋಡ್ತಾ ಇದ್ದೀರಿ ಈ ರೀತಿಯಾದಂಥ ಒಂದು ಸಂಬಂಧ ಜೋಡಣೆಯ ಕೆಲಸ ಕನೆಕ್ಟಿವಿಟಿ ರಸ್ತೆ ಜೋಡಣೆ ಇತರ ಜೋಡಣೆಗಳಿಂದಾಗಿ ಅನೇಕ ಬಹುರಾಷ್ಟ್ರೀಯ ಕಂಪನಿಗಳು ಕೋಲಾರದಂತಹ ಜಿಲ್ಲೆಗೂ ಸಹ ಬರ್ತಾ ಇದ್ದಾವೆ ಅವು ಇಲ್ಲಿ ತಮ್ಮ ಅಭಿವೃದ್ಧಿಯನ್ನ ಅವರು ಸಹ ಇಲ್ಲಿ ಕೋಲಾರ ಜಿಲ್ಲೆಗೆ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಎಷ್ಟು ಮಟ್ಟಿಗೆ ಇದರ ಲಾಭ ಆಗುತ್ತೆ ಅಂತಂದ್ರೆ ಮುಳುಬಾಗಲ ದೋಸೆ ಇವತ್ತು ಎಲ್ಲ ಕಡೆ ಸಿಗ್ತಾ ಇದೆ ಜನ ಮುಳುಬಾಗಲ ದೋಸೆಯನ್ನ ಅದನ್ನ ಇಚ್ಛೆ ಪಟ್ಟು ತಿಂತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ ಅದು ಫೇಮಸ್ ಆಗ್ತಾ ಇದೆ ಇವತ್ತು ಸಾಥಿಯೋ ಆಜಕಲ್ ಕಾಂಗ್ರೆಸ್ ನೇ ಫಿರ್ ಅಪನಿ ಝೂಠಿ ಗಾರಂಟಿ ಕಾ ಬಂಡಲ್ ನಿಕಾಲ್ ಲಿಯಾ ಹೈ ಕಾಂಗ್ರೆಸ್ ಕಾ ಟ್ರ್ಯಾಕ್ ರಿಕಾರ್ಡ್ ಹೈ ವೋ ಕಭಿ ಅಪನಿ ಕೋಯ್ ಗಾರಂಟಿ ಪೂರಿ ನಹಿ ಕರ್ತಿ 2005 ಮೇ ಕಾಂಗ್ರೆಸ್ ನೇ ದೇಶ ಕೆ ಲೋಗೋ ಕೋ ಗಾರಂಟಿ ದಿ ಥಿ ಕಿ ವೋ ಸಾಲ 2009 ತಕ್ ಹರ್ ಘರ್ ತಕ್ ಬಿಜಲಿ ಪಹುಂಚಾ ದೇಗಿ ಕಾಂಗ್ರೆಸ್ ನೇ 2014 ತಕ್ ಶಾಸನ ಕಿಯಾ ಉನ್ಕೆ ಪಾಸ್ ಅಪನಿ ದಿ ಹುಯಿ ಗಾರಂಟಿ ಕೋ ಪೂರಾ ಕರ್ನೆ ಕೆ ಲಿಯೆ ಕರೀಬ್ ಏಕ ದಶಕ ಕಾ ಸಮಯ ಥಾ 10 ಸಾಲ್ ಥೇ 2014 ಮೇ ಜಬ್ ಹಮನೆ ಸರ್ಕಾರ ಬನಾಯಿ तो हम दंग रह गए हर घर तक को बिजली छोड़िए कांग्रेस ने हर गांव तक भी बिजली नहीं पहुंचाई थी देश में दूर दराज के गरीब और पिछड़े इलाकों के 18,000 गांव ऐसे थे जहां बिजली नहीं पहुंची थी देश में 2.5 करोड़ से ज्यादा घर भी बिना बिजली के अंधेरे में थे बीजेपी सरकार ने प्रण लिया और हमने सिर्फ 1000 दिन में 18,000 गांवों तक और 2.5 करोड़ लोगों तक बिजली पहुंचा कर दिखाई गारंटी दी कांग्रेस ने धोखा दिया कांग्रेस ने और काम पूरा किया भाजपा ने काम पूरा किया स्नेहितरे ಇತ್ತೀಚೆಗೆ ಕಾಂಗ್ರೆಸ್ನವರು ಒಂದು ಸುಳ್ಳು ಗ್ಯಾರಂಟಿ ಕಾರ್ಡ್ಗಳ ಬಂಡಲ್ಗಳನ್ನೇ ಕೊಡ್ತಾ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಈ ಗ್ಯಾರಂಟಿ ಕಾರ್ಡ್ಗಳು ಯಾವತ್ತೂ ಪೂರ್ಣ ಆಗೇ ಇಲ್ಲ 2005 ಅವರು ಈ ದೇಶದ ಜನತೆಗೆ ಅಧಿಕಾರಕ್ಕೆ ಬಂದಾಗ ಒಂದು ಗ್ಯಾರಂಟಿಯನ್ನು ಕೊಟ್ಟರು ಅದೇನೆಂದ್ರೆ ದೇಶದ ಪ್ರತಿಯೊಂದು ಹಳ್ಳಿಗೆ ವಿದ್ಯುತ್ ಶಕ್ತಿಯನ್ನ ನಾವು ತಲುಪಿಸ್ತೇವೆ ಅನ್ನೋ ಆಶ್ವಾಸನೆಯನ್ನು ಕೊಟ್ಟರು 2005 2009 ಮತ್ತಿನ್ನೊಂದು ಚುನಾವಣೆ ಬಂತು 2014 10 ವರ್ಷಗಳ ಕಾಲ ಅವರು ರಾಜ್ಯ ಮಾಡಿದ್ರು ಆದರೆ ಈ ಒಂದು ಗ್ಯಾರಂಟಿಯನ್ನ ಏನು ಕೊಟ್ಟಿದ್ರು ಇದರ ಕಡೆಗೆ ಅವರ ಗಮನವೇ ಇರಲಿಲ್ಲ 2014 ನಾವು ಅಧಿಕಾರಕ್ಕೆ ಬಂದಾಗ ನಾವು ನೋಡಿದ್ವಿ ಪರಿಸ್ಥಿತಿಯನ್ನು ನೋಡಿ ನಮಗೆ ಆಶ್ಚರ್ಯ ಆಗೋಯ್ತು
ಏನು ಏನು ಸ್ಥಿತಿ ನಿರ್ಮಾಣ ಮಾಡಿದ್ದಾರೆ ಅಂತ ಮನೆ ಮನೆ ತನಕ ವಿದ್ಯುತ್ ಅನ್ನು ತಲುಪಿಸೋದಿರಲಿ ಹಳ್ಳಿ ಹಳ್ಳಿಯವರೆಗೂ ಸಹ ಇವರು ವಿದ್ಯುತ್ ಅನ್ನು ತಲುಪಿಸಿರಲಿಲ್ಲ ಇಡೀ ದೇಶದಲ್ಲಿ 18,000 ಹಳ್ಳಿಗಳಿಗೆ ಅವರು ಇನ್ನು ವಿದ್ಯುತ್ ಅನ್ನು ತಲುಪಿಸಿರಲಿಲ್ಲ ಅವರು ನಾವು ಅಧಿಕಾರಕ್ಕೆ ಬಂದಾಗ ನಾವು ಒಂದು ಮಾತನ್ನ ಹೇಳಿದ್ವಿ ಕೇವಲ 1,000 ದಿನದಲ್ಲಿ ನಾವು ಈ ಎಲ್ಲ 18,000 ಹಳ್ಳಿಗಳಿಗೆ ವಿದ್ಯುತ್ ಅನ್ನು ತಲುಪಿಸುತ್ತೇವೆ ಬಹುತೇಕ ಮನೆಗಳಿಗೆ ನಾವು ವಿದ್ಯುತ್ ಅನ್ನು ತಲುಪಿಸುತ್ತೇವೆ ಅಂತ ಹೇಳಿ ಆ ಕೆಲಸವನ್ನು ನಾವು ಮಾಡಿ ಮುಗಿಸಿದ್ವಿ ನಾವು ಈ ಹಿಂದೆ ಜನತೆಗೆ ಗ್ಯಾರಂಟಿ ಕೊಟ್ಟಿದ್ದು ಕಾಂಗ್ರೆಸ್ ಮೋಸ ಮಾಡಿದ್ದು ಕಾಂಗ್ರೆಸ್ ಆದರೆ ಅವರ ಗ್ಯಾರಂಟಿಯನ್ನ ಪೂರ್ಣ ಮಾಡಿದ್ದು ಸಾಕಾರ ಮಾಡಿದ್ದು ಅದು ನಮ್ಮ ಸರ್ಕಾರ ಬಿಜೆಪಿ ಸರ್ಕಾರ ಅವರಿಗೆ ಅವರ ಗ್ಯಾರಂಟಿ ಕಾರ್ಡ್ ಬಗ್ಗೆ ಯಾವುದೇ ವಿಶ್ವಾಸವೂ ಇಲ್ಲ ನಂಬಿಕೆಯೂ ಇಲ್ಲ ಬರೀ ಮೋಸ ಮಾಡುವುದಷ್ಟೇ ಅವರು ಕಲ್ತಿರುವಂತಹದ್ದು ಸಾಥಿಯೋ ಜಬ್ ಕೋಯಿ ಪಾರ್ಟಿ ಅಪನೆ ಮ್ಯಾನಿಫೆಸ್ಟೋ ಮೇ ಕುಚ್ ಲಿಖತಿ ಹೇ ತೊ ವೋ ಕಿಸೀ ಸಂಕಲ್ಪ ಸೆ ಕಮ್ ನಹೀ ಹೋತಾ ಹೇ जनता जनार्दन को दिया हुआ वादा होता है उसमें धोखा करना बहुत बड़ा पाप होता है साथियों ये किसानों का क्षेत्र है मैं आपको एक और गारंटी के बारे में बताना चाहता हूं जो कांग्रेस ने किसानों को दी थी और वो भी 2004 में आज से करीब करीब 20 साल पहले अपने घोषणा पत्र में कांग्रेस ने किसानों से वादा किया था कि वो किसानों के लिए डायरेक्ट इनकम सपोर्ट स्कीम लागू करेगी किसानों ने उन्हें वोट दिया लेकिन वोट पाने के बाद कांग्रेस ने हाथ ऊपर कर लिए 2009 में उनके मैनिफेस्टो में फिर से वही वादा किया गया उन्हें ये वादा पूरा करने के लिए 5 और 5, 10 साल मिल गए 2014 का चुनाव आ गया लेकिन उन्होंने अपनी गारंटी को ठंडे बत्ते में डाल दिया उन्होंने अपना वादा पूरा नहीं किया ये बीजेपी की सरकार है जिसने पीएम किसान सम्मान निधि जैसी योजना लागू की हमारी सरकार अब तक किसानों के बैंक खातों में 2.5 लाख करोड़ रुपया याद रहेगा दोस्तों 2.5 लाख करोड़ रुपया कितना जरा जोर से बोलिए कितना 2.5 लाख करोड़ रुपए सीधे किसानों के खाते में ट्रांसफर कर चुकी है गारंटी दी कांग्रेस ने धोखा दिया कांग्रेस ने लेकिन काम पूरा किया काम पूरा किया बीजेपी ने स्नेहितरे इदे रीति इवर इन्नोंदु आश्वासने बग्गे तम्म गमनवन्नु सेळेयलिक्के इष्टपडुत्तेने नानु ओंदु घोषणा पत्र अंद्रे अदु जनतेगे नीडिदंत भरवसे ಆ ಘೋಷಣಾ ಪತ್ರದ ರೀತಿ ನಡೆಯದೇ ಇರುವಂತದ್ದು ಜನತಾ ಜನಾರ್ದನನಿಗೆ ಮಾಡುವಂತಹ ದ್ರೋಹ ಇದೊಂದು ದೊಡ್ಡ ಪಾಪ ಇದು 2004 ಕಾಂಗ್ರೆಸ್ನವರು
ಈ ದೇಶದ ರೈತರಿಗೆ ಒಂದು ಆಶ್ವಾಸನೆಯನ್ನ ಒಂದು ಭರವಸೆಯನ್ನು ಕೊಟ್ಟರು ಅವರು ಅವರು ಹೇಳಿದ್ರು ಈ ದೇಶದ ರೈತರಿಗೆ ನೇರ ವರಮಾನ ಸಹಾಯತಾ ಯೋಜನೆ ಡೈರೆಕ್ಟ್ ಇನ್ಕಮ್ ಸಪೋರ್ಟ್ ಸ್ಕೀಮ್ ಇದನ್ನು ನಾವು ಲಾಗು ಮಾಡ್ತೇವೆ ಅಂತನ್ನೋ ಮಾತನ್ನ ಹೇಳಿದ್ರು 2004 ರಲ್ಲಿ ಹೇಳಿದ್ರು 2009 ರ ತನಕ ಏನೂ ಮಾಡಲಿಲ್ಲ 2009 ರ ಅವರ ಘೋಷಣಾ ಪತ್ರದಲ್ಲಿ ಮತ್ತೊಮ್ಮೆ ಅದನ್ನೇ ಬರ್ಕೊಂಡ್ರು 2014 ರ ತನಕ ನೋಡಿದ್ವಿ ಏನೂ ಮಾಡಲಿಲ್ಲ ಅವರು ಯಾವುದೇ ರೀತಿಯಾದಂತಹ ಯೋಜನೆಯನ್ನೇ ತರಲಿಲ್ಲ ಅವರು ಮ್ಯಾನಿಫೆಸ್ಟೋನಲ್ಲಿ ಬರೆದಿದ್ದೇ ಬರೆದಿದ್ದು ಆದರೆ ಇದರ ಬಗ್ಗೆ ಯಾವುದೇ ಯೋಜನೆಯನ್ನ ಕಾರ್ಯಗತ ಮಾಡುವಂತ ಮನಸ್ಸನ್ನೇ ಕೊಡಲಿಲ್ಲ ಅವರು ಆದರೆ 2014 ರಲ್ಲಿ ಅಧಿಕಾರಕ್ಕೆ ಬಂದ ನಾವು ಕಿಸಾನ್ ಸಮ್ಮಾನ ಯೋಜನೆಯನ್ನ ಜಾರಿಗೆ ತಂದ್ವಿ ಈ ಯೋಜನೆಯಲ್ಲಿ ನೇರವಾಗಿ ರೈತರ ಖಾತೆಗೆ ರೈತರ ಬ್ಯಾಂಕ್ ಖಾತೆಗೆ ಹಣ ಜಮಾವಣೆ ಆಗುತ್ತೆ ಇಲ್ಲಿಯವರೆಗೂ ಜಮಾವಣೆಯಾಗಿರೋ ಹಣ ಎಷ್ಟು ಗೊತ್ತಾ 2.5 ಲಕ್ಷ ಕೋಟಿ ರೂಪಾಯಿಗಳು ಜಮಾ ಆಗಿದೆ 2.5 ಲಕ್ಷ ಕೋಟಿ ರೂಪಾಯಿಗಳು ಜಮಾವಾಗಿದೆ ಇಲ್ಲಿ ತನಕ 2004 ರಲ್ಲಿ ಗ್ಯಾರಂಟಿ ಕೊಟ್ಟಿದ್ದು ಅವರು 2009 ರಲ್ಲಿ ಮತ್ತೊಮ್ಮೆ ಗ್ಯಾರಂಟಿ ಕೊಟ್ಟಿದ್ದು ಕಾಂಗ್ರೆಸ್ನವರು ಆದರೆ ಇದನ್ನ ಲಾಗು ಮಾಡಿದ್ದು ಇದು ನಮ್ಮ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಜನರಿಗೆ ಆಶ್ವಾಸನೆ ಮೋಸ ಇದು ಕಾಂಗ್ರೆಸ್ ಜನರಿಗೆ ಭರವಸೆ ಅದನ್ನು ಸಾಕಾರ ಮಾಡುವುದು ಇದು ಬಿಜೆಪಿ ಭಾಯಿಯವರ ಬಹನು ಕಾಂಗ್ರೆಸ್ ಸರ್ಕಾರ ಕಭಿ ಬಿ ಕಿಸಾನೋ ಕಿ ಪರ್ವಾ ನಹಿ ಕಿ ಲೇಕಿನ್ ಬಿಜೆಪಿ ಸರ್ಕಾರ ಬೀಜ ಸೆ ಬಾಜಾರ್ ತಕ್ ಕಿಸಾನೋ ಕೆ ಲಿಯೆ ಕಾಮ ಕರ್ ರಹಿ ಹೈ ಕೇಂದ್ರ ಸರ್ಕಾರ ಪಿಎಂ ಕಿಸಾನ್ ಸಮ್ಮಾನ್ ನಿಧಿಗೆ ಜೋ ಪೈಸೆ ಭೇಜತಿ ಹೈ ಉಸ್ಮೆ ಯಹಾ ಕಿ ಬಿಜೆಪಿ ಸರ್ಕಾರ 4,000 ರೂಪಾಯಿ ಔರ್ ಜೋಡ್ ದೇತಿ ಹೈ ಇಸೆ ಕರ್ನಾಟಕಕ್ಕೆ ಲಾಖೋ ಕಿಸಾನ್ ಪರಿವಾರಕ್ಕೆ ಬ್ಯಾಂಕ್ ಅಕೌಂಟ್ ಮೇ 18,000 ಕರೋಡ್ ರೂಪಾಯಿ ಪಹಂಚೆ ಹೈ ಇಸ್ಕೆ ಸಾಥ್ ಸಾಥ್ ಕೋಲ್ಡ್ ಸ್ಟೋರೇಜ್ ಫುಡ್ ಪಾರ್ಕ್ ಔರ್ ಮೇಗಾ ಟೆಕ್ಸ್ಟೈಲ್ ಪಾರ್ಕ್ ಕಾ ಜೋ ವಿಸ್ತಾರ ಹೋ ರಹಾ ಹೈ ವೋ ಭೀ ಕರ್ನಾಟಕಕ್ಕೆ ಕಿಸಾನೋ ಕಿ ಬಹುತ್ ಮದದ್ ಕರ್ನೆ ವಾಲಾ ಹೈ ಕಾಂಗ್ರೆಸ್ನವರು ಯಾವತ್ತೂ ರೈತರ ಬಗ್ಗೆ ಕೃಷಿಕರ ಬಗ್ಗೆ ಯೋಚನೆಯನ್ನೇ ಮಾಡದೇ ಇರುವಂತಹ ಜನ ಅವರು ಆದರೆ ಭಾರತೀಯ ಜನತಾ ಪಾರ್ಟಿ ಆ ರೀತಿ ಅಲ್ಲ ನಾವು ಬೀಜದಿಂದ ಬಾಜಾರಿನವರೆಗೆ ಅಂದರೆ ಬಿತ್ತನೆ ಬೀಜದಿಂದ ಹಿಡಿದು ವ್ಯಾಪಾರ ಮಾಡುವಂಥ ಆ ಒಂದು ಸಂತೆಯವರೆಗೆ ವ್ಯಾಪಾರ ಕೇಂದ್ರದವರೆಗೆ ನಾವು ಯೋಚನೆಯನ್ನು ಮಾಡ್ತೇವೆ ಕೇಂದ್ರ ಸರ್ಕಾರದ ಪಿಎಂ ಕಿಸಾನ್ ಸಮ್ಮಾನ ಯೋಜನೆಯ ಹಣ ಏನು ಬರುತ್ತೆ ಅದರ ಜೊತೆಗೆ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಸರ್ಕಾರವೂ ಸಹ 4,000 ರೂಪಾಯಿಗಳನ್ನು ಜೋಡಿಸಿ ಕೊಡ್ತಾ ಇದೆ ಇದರಿಂದ ಇವತ್ತು 18,000 ಕೋಟಿ ರೂಪಾಯಿಗಳು ನಮ್ಮ ರೈತರ ಖಾತೆಗಳಿಗೆ ಜಮಾ ಆಗಿದೆ ಇದರಿಂದಾಗಿ ಇದರ ಜೊತೆಗೆ ರೈತರಿಗೆ ಅನುಕೂಲವಾಗುವಂತಹ ಕೋಲ್ಡ್ ಸ್ಟೋರೇಜ್ ಎಲ್ಲ ಕಡೆಗೂ ಸಹ ಮತ್ತು ಫುಡ್ ಪಾರ್ಕ್ ಅದರ ಜೊತೆಗೆ ದೊಡ್ಡ ದೊಡ್ಡ ಟೆಕ್ಸ್ಟೈಲ್ ಇಂಡಸ್ಟ್ರಿಗಳು ಬಟ್ಟೆಯ ಕಾರ್ಖಾನೆಗಳನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಎಲ್ಲ ಕಡೆಗೂ ಆದ್ರಿಂದ ಈ ರಾಜ್ಯದ ಈ ದೇಶದ ರೈತರಿಗೆ ಬಹಳ ದೊಡ್ಡದಾದಂಥ ಒಂದು ಉಪಯೋಗ
ಆಗೋದನ್ನ ನಾವು ಕಾಣ್ತಾ ಇದ್ದೇವೆ. ಭಾಯಿ ಅವರ ಬಹನೋ, ಕಾಂಗ್ರೆಸ್ ಔರ್ ಉಸ್ಕೆ ಶಾಹಿ ಪರಿವಾರ ಸೆ ದೇಶ ಕಾ ವಿಶ್ವಾಸ ಕ್ಯೋ ಟೂಟಾ ಹೈ ಇಸ್ಕಾ ಭಿ ಏಕ್ ಕಾರಣ ಹೈ. ಕಾಂಗ್ರೆಸ್ ಕಿ ಪಹಚಾನ್ ಹಮೇಶಾ ಸೆ 85% ಕಮಿಷನ್ ಖಾನೆ ಕಿ ರಹಿ ಹೈ. ಕಾಂಗ್ರೆಸ್ ಕೆ ಶಾಸನ ಮೇ ಉಸ್ಕೆ ಸಬ್ಸೆ ಬಡೆ ನೇತಾ कांग्रेस के उस समय के प्रधानमंत्री गर्व से कहते थे कि वो दिल्ली से 1 रुपया भेजते हैं और जमीन पर 15 पैसा पहुंचता है. गरीब के हक का 85 पैसा कांग्रेस का पंजा छीन लेता था. ये बीजेपी का आरोप नहीं है बल्कि कांग्रेस ने जिन्हें प्रधानमंत्री बनाया उनका सार्वजनिक कबूलनामा है. 85% कमीशन खाने वाली कांग्रेस कभी कर्नाटका का विकास नहीं कर सकती. बंधुगळे, कांग्रेस नवरो कांग्रेस ने ना राज्य परिवार ಅಂದ್ರೆ ಗೊತ್ತು ನಿಮಗೆ. ರಾಜ್ಯ ಪರಿವಾರ ಅಂದ್ರೆ ಯಾವುದು? ಇವರು ಜನರ ವಿಶ್ವಾಸವನ್ನ ಯಾವತ್ತೂ ಭಂಗ ಮಾಡ್ತಾ ಬಂದಿದ್ದಾರೆ. ಅವರು ರೈತರಿಗೆ ದೊರೆಯಬೇಕಾದಂತ ಹಣ 85% ಹಣವನ್ನ, ಶೇಕಡ 85% ಹಣವನ್ನ ತಾವೇ ನುಂಗಿ ನೀರು ಕುಡಿದಿದ್ದಾರೆ. ಇದನ್ನ ನಾವು ನೀವ್ಯಾರು ಹೇಳಬೇಕಾಗಿಲ್ಲ. ಇದನ್ನ ಕಾಂಗ್ರೆಸ್ನವರೇ ಯಾರನ್ನ ಪ್ರಧಾನಮಂತ್ರಿ ಮಾಡಿದ್ರು ಆ ವ್ಯಕ್ತಿಯೇ ಹೇಳಿರುವಂತಹ ಮಾತಿದು. ನಾನು ಕೇಂದ್ರದಿಂದ ಪ್ರಧಾನಮಂತ್ರಿಯಾಗಿ 1 ರೂಪಾಯಿಯನ್ನ ಗ್ರಾಮಾಂತರ ಪ್ರದೇಶದ ರೈತರಿಗೆ ಕಳಿಸಿದ್ರೆ ರೈತರಿಗೆ ತಲುಪೋದು 15 ಪೈಸೆ ಮಾತ್ರವೇ. ಇನ್ನು 85 ಪೈಸೆ ಈ ಕಪಿಮುಷ್ಟಿಗಳು ಇವು ತಿಂದು ಹಾಕ್ಬಿಡ್ತವೆ, ನುಂಗಿ ನೀರು ಕುಡಿತವೆ ಅನ್ನೋ ಮಾತನ್ನ ಹೇಳಿದ್ರು ಅವರು. ಅಂದ್ರೆ 85% ಕಮಿಷನ್ ತಿನ್ನುವಂತ ಪಕ್ಷ ಸರ್ಕಾರ ಯಾವ್ದಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಅದು ಅಂತ ಕಾಂಗ್ರೆಸ್ ಸರ್ಕಾರ ಇದು ಕರ್ನಾಟಕದ ಅಭಿವೃದ್ಧಿಯನ್ನ ಯಾವತ್ತೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಾಥಿಯೋ, ಆಜ್ ದಿಲ್ಲಿ ಸೆ ಬಿಜೆಪಿ ಕಿ ಕೇಂದ್ರ ಸರ್ಕಾರ ಜಿತನಾ ಪೈಸಾ ಭೇಜ್ತಿ ಹೈ ವೋ ಹರ್ ಲಾಭಾರ್ಥಿ ತಕ್ 100% ಪಹುಂಚ್ತಾ ಹೈ, 100% पहुंचता है. पिछले 9 वर्षों में हमने डिजिटल इंडिया की ताकत से अलग अलग योजनाओं के 29 लाख करोड़ रुपए गरीबों के बैंक खातों में सीधे भेजे हैं. अगर 85% कमीशन खाने वाली कांग्रेस ही बनी रही, इसमें से 24 लाख करोड़ रुपये कभी गरीब तक नहीं पहुंच पाते. वो आप सोचिए, हमारी सरकार तो 9 साल पहले आई है, उससे पहले कितने लाखों करोड़ रुपए कांग्रेस नेताओं ने अपनी तिजोरी में भरे हैं. बंधुगळे, डिजिटल इंडिया मूलकवागि नावु केंद्रदिंद कळिसुवंत हण, प्रति पैसे हण यारु यारिगे सेरबेको ಅವರ ಬ್ಯಾಂಕ್ ಖಾತೆಗೆ ಜಮಾ ಆಗೋದನ್ನ ನಾವು ನೋಡ್ತಾ ಇದ್ದೇವೆ.
ಕಳೆದ 9 ವರ್ಷಗಳಲ್ಲಿ ಬೇರೆ ಬೇರೆ ಯೋಜನೆಗಳ ಮೂಲಕವಾಗಿ ಈ ದೇಶದ ಬಡ ಜನತೆಗೆ ಅವರ ಅಕೌಂಟ್ಗಳಿಗೆ ನಾವು ಕಳಿಸಿರುವಂತ ಹಣ ಎಷ್ಟು ಗೊತ್ತಾ 29 ಲಕ್ಷ ಕೋಟಿ ರೂಪಾಯಿಗಳನ್ನು ಕಳಿಸಿದ್ದೇವೆ ಒಂದೇ ಒಂದು ನಯಾ ಪೈಸೆ ಅಲ್ಲಿ ಇಲ್ಲಿ ಹೋಗಿಲ್ಲ ಇದು ಅಂದ್ರೆ ಹಿಂದಿನ ಸರ್ಕಾರ ಆಗಿತ್ತಿದ್ರೆ ಕಾಂಗ್ರೆಸ್ ಸರ್ಕಾರ ಏನಾರ ಆಗಿದ್ರೆ 15% ಮಾತ್ರನೇ ತಲುಪ್ತಾ ಇದ್ದಿತ್ತು 29 ಲಕ್ಷ ಕೋಟಿನಲ್ಲಿ 24 ಲಕ್ಷ ಕೋಟಿ ಲೂಟಿ ಆಗ್ತಾ ಇದ್ದಿದ್ದನ್ನ ನಾವು ಕಾಣಬಹುದಾಗಿದೆ ಅಂದ್ರೆ ಯೋಚನೆ ಮಾಡಬೇಕು ನಾವು ಈ 9 ವರ್ಷಗಳಲ್ಲಿ ನಾವು ಇಷ್ಟೆಲ್ಲ ಸಾಧನೆ ಮಾಡಿರಬೇಕಾದ್ರೆ ಈ ಹಿಂದೆ ಅನೇಕಾರು ದಶಕಗಳ ಕಾಲ ಕೇಂದ್ರ ಸರ್ಕಾರದ ಯೋಜನೆಗಳಲ್ಲಿ ಕಾಂಗ್ರೆಸ್ನವರು ಅದೆಷ್ಟು ಹಣವನ್ನ ಲೂಟಿ ಮಾಡಿದ್ದಾರೆ ಅನ್ನುವಂಥದ್ರ ಒಂದು ಪರಿವೆ ನಮಗಿರಬೇಕು ಒಂದು ಯೋಚನೆಯನ್ನು ನಾವು ಮಾಡಬೇಕಾಗಿದೆ ಸಾಥಿಯೋ ಕಾಂಗ್ರೆಸ್ ನೇ ಗರೀಬ್ ಎಸ್ಸಿ ಎಸ್ಟಿ ಓಬಿಸಿ ಕೆ ಸಾಥ್ ಮಹಿಳಾಓ ಕೆ ಸಾಥ್ ಹಮೇಶಾ ಅನ್ಯಾಯ ಕಿಯಾ ಹೈ ಲೇಕಿನ್ ಆಜ್ ಮೈ ಕರ್ನಾಟಕ ಕಿ ಜನತಾ ಕಾ ಆಭಾರ್ ವ್ಯಕ್ತ ಕರುಂಗಾ ಕಿ ಉಸ್ಕೆ ಏಕ ವೋಟ್ ನೇ ಸಾರಿ ಸ್ಥಿತಿಯಾ ಬದಲ್ನಿ ಶುರು ಕರ್ ದಿ ಆಪ್ನೆ अपने एक वोट से वंचितों के खिलाफ अन्याय को दूर किया आपके एक वोट से पहली बार लाखों एससी एसटी ओबीसी परिवारों को पक्का घर मिला आपके एक वोट से पहली बार 10 करोड़ से ज्यादा लोगों को टॉयलेट की सुविधा मिली आपके एक वोट से पहली बार 9 करोड़ से अधिक महिलाओं को मुफ्त गैस कनेक्शन मिला आपके एक वोट से पहली बार 2.5 करोड़ लोगों को बिजली कनेक्शन मिला आपके एक वोट से कोरोना के संकट काल में 80 करोड़ लोगों को मुफ्त राशन सुनिश्चित कराया बीजेपी तुष्टिकरण के बजाय शत्रुशीकरण पर फोकस करती है बीजेपी सरकार के लाभार्थियों का प्रचंड विश्वास शाही परिवार के हर झूठी गारंटी पर भारी पड़ने वाला है बंधुगळे ಕಾಂಗ್ರೆಸ್ ನ ಸರ್ಕಾರದಲ್ಲಿ ಅತ್ಯಂತ ಹೆಚ್ಚು ವಂಚನೆಗೆ ಒಳಗಾದವರು ಅಂದ್ರೆ ಎಸ್ಸಿ ಎಸ್ಟಿ ಓಬಿಸಿ ಮತ್ತು ಮಹಿಳಾ ವರ್ಗದವರು ಈ ವರ್ಗದವರ ಬಹಳ ದೊಡ್ಡ ಶೋಷಣೆಯನ್ನೇ ನಡೆದಿದೆ ಇವರು ಮಾಡಿದ್ದಾರೆ ನಮ್ಮ ಸರ್ಕಾರ ಬಂದ ನಂತರದಲ್ಲಿ ನಾವು ಕೋಟ್ಯಾಂತರ ಪಕ್ಕಾ ಮನೆಗಳನ್ನು ಇಟ್ಟಿಗೆಯಿಂದ ಕಟ್ಟಿದಂತ ಪಕ್ಕಾ ಮನೆಗಳನ್ನು ನಾವು ಇಲ್ಲಿಯವರೆಗೂ ಈ ಹಿಂದುಳಿದ ವರ್ಗದವರಿಗೆ ನೀಡಿದ್ದೇವೆ ಅಷ್ಟೇ ಅಲ್ಲ ಈ ಹಿಂದುಳಿದ ವರ್ಗಕ್ಕೆ ಸೇರಿದಂತ 10 ಕೋಟಿಗೂ ಹೆಚ್ಚು ಮನೆಗಳಿಗೆ 10 ಕೋಟಿಗೂ ಹೆಚ್ಚು ಮನೆಗಳಿಗೆ ನಾವು ಟಾಯ್ಲೆಟ್ಗಳನ್ನ ಸೆಂಡಾಸ್ಗಳನ್ನ ನಾವು ಇಲ್ಲಿಯವರೆಗೂ ನಿರ್ಮಾಣ ಮಾಡಿಕೊಟ್ಟಿದ್ದೇವೆ ಅಷ್ಟೇ ಅಲ್ಲ ಇಲ್ಲಿಯವರೆಗೆ 9 ಕೋಟಿ ಜನ ತಾಯಂದಿರಿಗೆ ಮಹಿಳೆಯರಿಗೆ ನಾವು ಉಚಿತವಾಗಿ ಅಡುಗೆಯ ಅನಿಲವನ್ನ ಗ್ಯಾಸ್ ಅನ್ನ ನೀಡಿದ್ದೇವೆ ಅಷ್ಟೇ ಅಲ್ಲ 2.5 ಕೋಟಿ ನಾವು ಮನೆಗಳಿಗೆ ನೇರವಾಗಿ ಇವತ್ತು ವಿದ್ಯುಚ್ಛಕ್ತಿಯನ್ನು ಸರಬರಾಜು ಮಾಡುವ ವ್ಯವಸ್ಥೆಯನ್ನು ಮಾಡಿದ್ದೇವೆ ನಿಮ್ಮ ಆ ಒಂದು ಓಟು ಒಂದು ದೊಡ್ಡ ಬದಲಾವಣೆಯನ್ನು ಮಾಡಿದೆ ಈ ದೇಶದಲ್ಲಿ 80 ಕೋಟಿ ಜನರಿಗೆ ಉಚಿತವಾದಂತ ರೇಷನ್ ಸಿಕ್ಕಿದೆ ನಮಗೆ ಬಿಜೆಪಿ ಸರ್ಕಾರದವರಿಗೆ ತುಷ್ಟೀಕರಣದಲ್ಲಿ ಯಾರಿಗೋ ಖುಷಿ ಪಡಿಸೋದ್ರಲ್ಲಿ ನಮಗೆ ಸಮಾಧಾನ ಇಲ್ಲ ನಮಗೆ ಅವರನ್ನ ತೃಪ್ತಿಗೊಳಿಸಬೇಕು ಸಂತುಷ್ಟಗೊಳಿಸಬೇಕು ಅನ್ನೋದ್ರ ಕಡೆ ನಮ್ಮ ಚಿಂತೆ ಇದೆ ಕಾಂಗ್ರೆಸ್ಸಿನ ಆ ರಾಜ ಪರಿವಾರ ಇದೆಯಲ್ಲ ಅದು ಬರೀ ಸುಳ್ಳು ಗ್ಯಾರಂಟಿಗಳನ್ನು ಕೊಡುವಂತಹ ಒಂದು ರಾಜ ಪರಿವಾರ ಅದು ಭಾಯಿಯವರ ಬಹನು ಕಾಂಗ್ರೆಸ್
भ्रष्टाचार में ही फलती फूलती है, इसलिए वो कभी भ्रष्टाचार के विरुद्ध कार्रवाई कर ही नहीं सकते। कांग्रेस ऐसी कोई योजना बना ही नहीं सकती जिसमें घोटाले ना हो। आज भी कांग्रेस के शाही परिवार, उसके करीबी लोग हजारों करोड़ के घोटाले में जमानत पर बाहर है। आप सोचिए, जो लोग करप्शन के आरोप में स्वयं जमानत पर बाहर है, वो आज कर्नाटक में आप करके उपदेश दे रहे हैं, जिसके शीर्ष नेता ही भ्रष्टाचार के आरोपों में गिरे हो, जिस शाही परिवार के सदस्य जमानत पर बाहर हो, वो कांग्रेस भ्रष्टाचारियों के विरुद्ध कार्रवाई नहीं कर सकती। मैं आपको एक आंकड़ा दूंगा, 2014 से पहले के 9 वर्षों में कांग्रेस सरकार के दौरान भ्रष्टाचारियों के सिर्फ 5000 करोड़ रुपए की संपत्ति जब्त की गई, जबकि बीते 9 वर्षों में देश को लूटने वालों की 1,00,000 करोड़ रुपए से अधिक की संपत्ति बीजेपी सरकार जब्त कर चुकी है। भ्रष्टाचार के विरुद्ध सबसे तेज प्रहार बीजेपी ही कर सकती है। बंधुगळे, कांग्रेस तवरु यावत्तु भ्रष्टाचारद विरुद्ध ಯಾವುದೇ ಕಾರ್ಯಕ್ರಮವನ್ನಾಗಲಿ ಯೋಜನೆಯನ್ನಾಗಲಿ ಅಥವಾ ಯಾವುದೇ ರೀತಿಯಾದಂತಹ ಕಾರ್ಯವಾಹಿಯನ್ನಾಗಲಿ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ।